ಪ್ರಿಯ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ತುಂಬಾ ಪ್ರೀತಿಸಿ ನೋವನ್ನು ಪಡುತ್ತಿದ್ದೀರಾ? ಆ ಪ್ರೀತಿಯಿಂದ ಮೋಸ ಹೋಗಿದ್ದೀರಾ? ಪ್ರೀತಿಸಿದವರು ನಿಮ್ಮನ್ನು ನಿರಾಕರಿಸುತ್ತಿದ್ದಾರಾ? ಪುನಃ ನಿಮ್ಮ ಬಳಿ ಬರಬೇಕೇ? ಹಾಗಿದ್ದರೆ ಹಿಂದೆ ಕರೆ ಮಾಡಿ. ವೀಕ್ಷಕರೇ, ತುಂಬಾ ಜನ ನಮಗೆ ಕರೆ ಮಾಡಿ ಕೇಳ್ತಾ ಇರತಕ್ಕಂತ ಒಂದೇ ಒಂದು ಪ್ರಶ್ನೆ ಏನಂದ್ರೆ, ಫೋಟೋದಿಂದ ವಶೀಕರಣ ಮಾಡ್ತಕ್ಕಂತ ಒಂದು ತಂತ್ರವನ್ನು ತಿಳಿಸ್ಕೊಡಿ ಅಂತ. ಇನ್ನೂ ಕೆಲವರು, ನಾವು ಫೋಟೋಯಿಂದ ಮಾಡುವಂಥ ವಶೀಕರಣವನ್ನು ನಾವು ಪ್ರಯತ್ನ ಮಾಡಿದ್ದೇವೆ, ಆದರೆ ಅದರಿಂದ ನಮಗೆ ಯಾವುದೇ ರೀತಿಯ ಒಂದು ಪ್ರಯೋಜನವಾಗಿಲ್ಲ ಅಂತ. ನೋಡಿ ವೀಕ್ಷಕರೇ, ವಶೀಕರಣ, ಫೋಟೋದಿಂದ ವಶೀಕರಣ ಮಾಡುವಂತಹ ಒಂದು ಸಮಯದಲ್ಲಿ ನಮಗೆ ಏಕಾಗ್ರತೆ ಮತ್ತು ಧ್ಯಾನ ಬಹಳ ಮುಖ್ಯ. ವಶೀಕರಣದ ನಿಯಮಗಳು ಶ್ರದ್ಧೆ, ಧ್ಯಾನ, ನಂಬಿಕೆ, ಈ ಎಲ್ಲದರಿಂದಲೂ ನೀವು ಪ್ರಯತ್ನಿಸಿದ್ದೆ ಆದರೆ ವಶೀಕರಣ ತುಂಬ ಸುಲಭ. ವಶೀಕರಣ ಯಾವ ಸಮಯದಲ್ಲಿ ಮಾಡಬೇಕಂತ ಇರ್ತದೋ ಅದೇ ಸಮಯದಲ್ಲಿ ಮಾಡಬೇಕು. ನಿಮಗೆ ಅನುಕೂಲವಾಗುವ ಸಮಯ ನೋಡಿಕೊಂಡು ಈ ಪ್ರಕ್ರಿಯೆಯನ್ನು ಮಾಡಿದರೆ ಅದು ಸಾಧ್ಯ ಇಲ್ಲ. ನೀವು ಮಾಡುತ್ತಿರುವಂತಹ ಈ ಒಂದು ಪ್ರಕ್ರಿಯೆ ಮುಗಿಯುವವರೆಗೂ ನೀವು ಇದನ್ನು ಯಾರ ಬಳಿಯೂ ಹೇಳಿಕೊಳ್ಳಬಾರದು. ನಿಮ್ಮ ಕೆಲಸ ಪೂರ್ತಿಯಾದ ಮೇಲೆ ಯಾರಿಗಾದರೂ ಹೇಳಲೇಬೇಕಾದಂಥ ಒಂದು ಪರಿಸ್ಥಿತಿ ಬಂದಾಗ ಹೇಳಿಕೊಳ್ಳಬಹುದು. ಆದರೆ ನೀವು ಯಾರನ್ನಾದರೆ ವಶ ಮಾಡಿಕೊಳ್ಬೇಕಂತ ಇರ್ತೀರಾ, ಯಾರನ್ನಾದರೆ ನೀವು ವಶ ಮಾಡಿಕೊಂಡಿರ್ತೀರಾ, ಅವರಿಗೆ ಈ ವಿಷಯ ತಿಳಿದಂತೆ ಎಚ್ಚರ ವಹಿಸಬೇಕು. ವಶೀಕರಣ ಪ್ರಕ್ರಿಯೆ ಮಾಡುವ ದಿನಗಳಲ್ಲಿ ನೀವು ಆರೋಗ್ಯದಿಂದಿರಬೇಕು ಮತ್ತು ಮಾಂಸಾಹಾರ ಸೇವಿಸಬಾರ್ದು. ಯಾವುದೇ ಒಂದು ತಪ್ಪು ಮಾಡಿದರೂ ನೀವು ಮಾಡಿರ್ತಕ್ಕಂಥ ಒಂದು ಕ್ರಿಯೆ ವ್ಯರ್ಥವಾಗಬಹುದು. ಹಾಗಿದ್ರೆ ಬನ್ನಿ, ಫೋಟೋದಿಂದ ಯಾವ ರೀತಿ ವಶೀಕರಣ ಮಾಡಿಕೊಳ್ಳಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಪ್ರಕ್ರಿಯೆಯನ್ನು ಯಾವುದಾದರೂ ಶುಕ್ರವಾರದಂದು ಅಥವಾ ಹುಣ್ಣಿಮೆ ಅಮಾವಾಸ್ಯೆಗಳಂದು ರಾತ್ರಿ 8-11 ಒಳಗೆ ಮಾಡಿಕೊಳ್ಳಬಹುದು. ಮೊದಲಿಗೆ ಒಂದು ಕೊಠಡಿಯಲ್ಲಿ ಶುಭ್ರವಾದ ಒಂದು ಬಿಳಿಯ ವಸ್ತ್ರವನ್ನು ಹಾಸನವನ್ನಾಗಿಸಿ ಅದರ ಮೇಲೆ ಏಕಾಗ್ರತೆಯಿಂದ ಕುಳಿತುಕೊಳ್ಳಿ. ನಿಮ್ಮ ಎದುರಿಗೆ ಒಂದು ವಸ್ತ್ರವನ್ನು ಹಾಸಿ ಅದರ ಮೇಲೆ ನೀವು ಯಾರನ್ನಾದರೆ ವಶ ಮಾಡಿಕೊಳ್ಳಬೇಕಂತಿರ್ತೀರೋ ಅವರ ಒಂದು ಫೋಟೋವನ್ನು ಇಡಬೇಕು. ಹಾಗೆಯೇ ವಶೀಕರಣದ ಮಂತ್ರವನ್ನು ಸಹ ಅದರ ಪಕ್ಕದಲ್ಲಿ ಇಡಬೇಕು. ನಂತರ ಆ ಫೋಟೋದ ಮೇಲೆ ಸ್ವಲ್ಪ ಕುಂಕುಮವನ್ನು ಇಡಬೇಕು. ನೀವು ಯಾರನ್ನಾದರೆ ವಶ ಮಾಡಿಕೊಳ್ಬೇಕಂತ ಇರ್ತೀರಾ, ಆ ಫೋಟೋ ಅವರ ಮೇಲೆ ಸ್ವಲ್ಪ ಕುಂಕುಮವನ್ನು ಇಡಬೇಕು. ನಂತರ ಫೋಟೋ ಮತ್ತು ಮಂತ್ರದ ಕಡೆ ಏಕಾಗ್ರತೆಯಿಂದ ಧ್ಯಾನಿಸುತ್ತಾ ಈ ಒಂದು ಮಂತ್ರವನ್ನು 21 ಬಾರಿ ಪಠಿಸಬೇಕು. ಮಂತ್ರ ಓಂ ಹ್ರೀಂ ಶ್ರೀಂ ಅಮುಖಂ ವಶ್ಯಮಾನಯ ಸ್ವಾಹ. ವೀಕ್ಷಕರೇ, ಈ ಒಂದು ಮಂತ್ರವನ್ನು 21 ಬಾರಿ ಪಠಿಸಿದ ನಂತರ ಈ ಒಂದು ಪ್ರಕ್ರಿಯೆಯನ್ನು ನೀವು 3 ಶುಕ್ರವಾರ, 3 ಹುಣ್ಣಿಮೆ ಅಥವಾ 3 ಅಮಾವಾಸ್ಯೆಗಳಂದು ಮಾಡಬೇಕಾಗಿರ್ತದೆ. ಈ ಒಂದು ಮಂತ್ರದಲ್ಲಿ ಅಮುಖಂ ಅಂದು ಇರತಕ್ಕಂಥ ಒಂದು ಸ್ಥಳದಲ್ಲಿ ನೀವು ಯಾರನ್ನಾದರೆ ವಶ ಮಾಡಿಕೊಳ್ಬೇಕಂತ ಇದ್ದೀರೋ ಅವರನ್ನು ಹೆಸರನ್ನು ಸೇರಿಸಿ, ಅಂದರೆ ಇಲ್ಲಿ ಅಮುಖಂ ಇರುವಂಥದ್ದನ್ನು ತೆಗೆದು ನೀವು ಯಾರನ್ನು ವಶ ಮಾಡಿಕೊಳ್ಬೇಕಂತ ಇದ್ದೀರೋ ಅವರ ಹೆಸರನ್ನು ಸೇರಿಸಿ ಈ ಒಂದು ಮಂತ್ರವನ್ನು 21 ಬಾರಿ ಪಠಿಸಬೇಕಾಗ್ತದೆ. ನೀವು ಈ ಪ್ರಕ್ರಿಯೆಯನ್ನು ನಂಬಿಕೆಯಿಂದ ಮಾಡಿದ್ದೇ ಆದಲ್ಲಿ ನೀವು ಯಾರನ್ನಾದರೂ ಸಹ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಬಹುದು. ವೀಕ್ಷಕರೇ, ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಬರುವಂತಹ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಆಗಿ ಬರ್ತದೆ. ನಮಸ್ಕಾರ.